ಶ್ರೀಗಂಧದ ಪುಡಿ, ಖರ್ಜೂರ, ಸಣ್ಣ ಹಿಪ್ಪಲಿ, ಜೇನುತುಪ್ಪ ಹಾಗೂ ಕರಿಮೆಣಸಿನ ಕಾಳು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವೊಂದು ಪುಟಾಣಿಯಲ್ಲಿ ಈ ಸಾಮಗ್ರಿಗಳನ್ನು ಹಾಕಿಕೊಂಡು ಕುಟ್ಕೊಳ್ಬೇಕು. ಅದು ಎಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಒಂದು ಖರ್ಜೂರವನ್ನು ನಾವಿಲ್ಲಿ ಹಾಗೆ ಆದರ್ಶರೇ, ನಾವು ಇವಾಗ ಖರ್ಜೂರ ಉಪಯೋಗಿಸ್ತಿದ್ದೀವಲ್ಲ, ಇದರಲ್ಲಿ ಬೀಜ ಇಲ್ಲ, ಕೆಲವೊಂದು ಬೀಜವಿರುವಂಥ ಒಣಗಿದ ಖರ್ಜೂರ ಸಿಗುತ್ತೆ. ಯಾವುದೇ ಖರ್ಜೂರವನ್ನು ಯೂಸ್ ಮಾಡ್ಬೋದು. ಈಗ ಇದಕ್ಕೆ 2-3 ಸಣ್ಣ ಹಿಪ್ಪಲೆಯನ್ನು ನಾನಿಲ್ಲಿ ಯೂಸ್ ಮಾಡ್ತೀನಿ. ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಳ್ಳೋದು ಕಷ್ಟ. ಮತ್ತು ಇಲ್ಲಿ 1/4 ಚಮಚದಷ್ಟು ಕರಿಮೆಣಸಿನ ಕಾಳನ್ನು ಹಾಕಿ. ಕುಟ್ಟಲಿಕ್ಕೆ ಶಕ್ತಿ ಪ್ರಯೋಗ ಮಾಡಬೇಕಾಗುತ್ತೆ ನಮ್ಮ ವೀಕ್ಷಕರು. ಈಗ ಇದು ಸಿದ್ಧವಾಗಿದೆ. ಈಗ ಇದಕ್ಕೆ ಒಂದು ಬಟ್ಲವನ್ನು ತೆಗೆದುಕೊಂಡು, ಹಾಗೆ ನಾವು ಈ ಹಸಿ ಖರ್ಜೂರ ಉಪಯೋಗಿಸಿರೋದ್ರಿಂದ ಒಂದು ರೀತಿ ಜಿಗಿ ಬಂದಿದೆ, ಜಿಗಿ ಬಂದಿರುತ್ತೆ. ಒಂದು ಬಟ್ಲವನ್ನು ಕೊಡಿ. ಇದಕ್ಕೆ ನಾವೀಗ ಶ್ರೀಗಂಧದ ಪುಡಿ, ಒಂದು ಚಿಟಿಕೆಯಷ್ಟು ಶ್ರೀಗಂಧದ ಪುಡಿಯನ್ನು ಹಾಕಬೇಕು. ಮತ್ತು 2 ಚಮಚದಷ್ಟು ಜೇನುತುಪ್ಪವನ್ನು ಹಾಕಬೇಕು. ಮತ್ತು ಕೆಲವರು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಬೆರೆಸ್ತಾರೆ, ಅದು ಕೂಡ ಏನು ತೊಂದರೆ ಇಲ್ಲ, ಬೆರೆಸಬಹುದು. ಆದರೆ ನಾವು ಜೇನುತುಪ್ಪ ಬೆರೆಸಿರೋದ್ರಿಂದ ತಿನ್ನಲಿಕ್ಕೆ ಒಂದು ರೀತಿ ಸಿಹಿ ಆಗಿರುತ್ತೆ, ಸಿಹಿ ಮತ್ತು ಖಾರ, ಯಾಕಂದರೆ ಅದರಲ್ಲಿ ಈ ಕರಿಮೆಣಸಿನ ಕಾಳನ್ನು ಹಾಕಿದ್ದೀವಿ ಅಂತ. ನೋಡಿ, ಈ ರೀತಿ ಲೇಹ ತಯಾರಾಗುತ್ತೆ, ಚೂರ್ಣದ ರೂಪದಲ್ಲಿ ತಯಾರಾಗುತ್ತೆ. ರೀತಿ ಚವನ್ ಪ್ರಾಶ್ ಹೇಗಿರುತ್ತೆ ಆ ರೀತಿಯಾಗಿ ತಯಾರಾಗುತ್ತೆ. ವೀಕ್ಷಕರೇ, ಇದನ್ನು ನೀವು ಬೆಳಿಗ್ಗೆ ತಿಂಡಿ ಆದ ನಂತರ ಮತ್ತು ಮಧ್ಯಾಹ್ನ ಊಟವಾದ ನಂತರ 2 ಬಾರಿ ಇದನ್ನು ನೀವು ಸೇವಿಸಬೇಕಾಗತ್ತೆ. 1 ಚಮಚದಷ್ಟು, 1 ಬಾರಿಗೆ 1 ಚಮಚದಷ್ಟು ಮಾತ್ರ ನೀವು ಇದನ್ನು ಸೇವಿಸೋದ್ರಿಂದ ಹೆಚ್ಚು ಕಾಫ್ ಇರೋವಂಥವ್ರು, ಕೆಮ್ಮು, ಒಣ ಕೆಮ್ಮಾಗಿರ್ಬೋದು ಅಥವಾ ವೆಟ್ ಕಫ್ ಇದನ್ನೇ ಆಗಿರ್ಬೋದು, ಮತ್ತು ಎದೆಯಲ್ಲಿ ಹೆಚ್ಚು ಕಫ ಶೇಖರಣೆಗೊಂಡಾಗ ಈ ಒಂದು ತೊಂದರೆಯಿಂದ ಹೊರಗೆ ಬರಬೇಕಂದ್ರೆ ಇದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಇದನ್ನು ಪ್ರಯೋಗ ಮಾಡಿ ನೋಡಿ. ಮತ್ತು ಆದಷ್ಟು ಈ ಒಂದು ಸೇವನೆಯನ್ನು ಮಾಡಿದಾಗ ಹಾಲನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಅಂತ, ಯಾಕಂದರೆ ಹಾಲನ್ನು ನೀವು ತೆಗೆದುಕೊಳ್ತಾ ಬಂದರೆ ಸ್ವಲ್ಪ ಕಫಕ್ಕೆ ಅದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ ಅಂತೇಳಿ ಹೇಳ್ಬೋದು, ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ ಕಫ. ಆದ್ದರಿಂದ ಹಾಲನ್ನು ಆ ಒಂದು ಸಮಯದಲ್ಲಿ ನೀವು ಬಿಡೋದು ತುಂಬ ಉತ್ತಮ. ಮತ್ತು ಹಾಲಿನ ಪ್ರಾಡಕ್ಟ್ಸ್ ಡೈರಿ ಪ್ರಾಡಕ್ಟ್ಸನ್ನು ಬಿಡೋದು ತುಂಬ ಉತ್ತಮ. ವೀಕ್ಷಕರೇ, ಇದನ್ನು ದಿವಸಕ್ಕೆ 2 ಬಾರಿ 1 ಚಮಚದಷ್ಟು ನೀವು ತೆಗೆದುಕೊಳ್ಬೇಕು. ಮತ್ತು ಇದರಲ್ಲಿ ಏನು ಈ ಜೇನುತುಪ್ಪ ಮತ್ತು ಏನು ಖರ್ಜೂರ ಇವೆಲ್ಲವೂ ಗಂಟಲ ಒಂದು ಕೆರೆತ ಏನಿರುತ್ತೆ ಅದು, ಅದಲ್ದೇ ಕಫ ಏನಿರುತ್ತೆ ಅದನ್ನು ಮಲವಿಸರ್ಜನೆ ಹೋಗುವಾಗ ಅದರ ರೂಪದಲ್ಲಿ ಕಫ ಕೂಡ ಹೊರಟು ಹೋಗುತ್ತೆ. ಈ ಒಂದು ಇಷ್ಟು ಇಂಗ್ರೀಡಿಯೆಂಟ್ಸಿಂದ ತಯಾರಾದಂಥ ಈ ಒಂದು ಲೇಹ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದನ್ನು 1 ವಾರದಿಂದ 15 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಬಂದರೆ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ಪಡಿಬೋದು. ಮತ್ತು ಅದಲ್ಲದೇ ಕೆಲವರಿಗೆ ಅನಿಸ್ಬೋದು ಹೀಟ್ ಆಗಿದೆ ನನಗೆ ಅಂಥೇಳಿ, ಆದಷ್ಟು ಉಷ್ಣ ಇರ್ಬೋದು ಅಂಥೇಳಿ ಅನಿಸ್ಬೋದು. ಆದರೆ ನೀವು ಸ್ವಲ್ಪ ನೀರಿನ ಕನ್ಸಂಪ್ಷನ್ ಏನಿದೆ, ನೀರನ್ನು ಜಾಸ್ತಿ ಸೇವಿಸ್ತಾ ಬಂದರೆ ಈ ಒಂದು ತೊಂದರೆಯಿಂದ ಹೊರಗೆ ಬರ್ಬೋದು. ಆದಷ್ಟು 1 ವಾರದಿಂದ 15 ದಿವಸಗಳ ಕಾಲ ಇದನ್ನು ಪ್ರಯೋಗ ಮಾಡಿ ನೋಡಿ, ಇದರ ಉಪಯೋಗವನ್ನು ಪಡೆದು.